ಈಗ ನಾಗಪುರದ ನಾಗರಾವುಗಳು ಅಂತ ಒಂದು ಪದ ಉಪಯೋಗಿಸಿದ್ರೆ ಆ ನಾಗರಾವುಗಳನ್ನ ಯಾವ ಈಗ ನಾಗರಾವುಗಳನ್ನ ಹೊಡಿಲಿಕ್ಕೆ ಬಾಬಾ ಸಾಹೇಬರು ಬಲವಾದ ಅಸ್ತ್ರ ಕೊಟ್ಬಿಟ್ಟಿದ್ದಾರೆ. ಯಾವುದೇ ಬರ್ಜಿ ಈಟಿ ಗನ್ಗಳು ಬೇಕಾಗಿಲ್ಲ. 2024ಕ್ಕೆ ಅದ್ಭುತವಾದಂಥ ಓಟಿನ ಶಕ್ತಿಯನ್ನು ಕೊಟ್ಟಿದ್ದಾರೆ. ಓಟಿನ ಮುಖಾಂತರವಾಗಿ ನಾಗಪುರದ ನಾಗರಾವುಗಳನ್ನ ನಾಶ ಮಾಡಲಿಕ್ಕೆ ರೆಡಿಯಾಗಿದ್ದೀವಿ ಸರ್. ಪೌರ ಕಾರ್ಮಿಕರದ್ದು 25,000 ಅಮೆಂಡ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು ಈ ಒಂದು ಸೆಷನ್ಸಲ್ಲಿ, ಅದರ ಬಗ್ಗೆ ಪೌರ ಕಾರ್ಮಿಕರ ಬಗ್ಗೆ ಬಹಳ ಹೋರಾಟಗಳನ್ನ ಮಾಡಿದ್ದೀವಿ. ಕಾಯಂ ಮಾಡಲಿಕ್ಕೆ ಅಧಿವೇಶನದಲ್ಲಿ ಮುಖ್ಯ ವಿಷಯವನ್ನಾಗಿ ಪ್ರಸ್ತಾಪ ಮಾಡಲಿಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ ಈಗಾಗಲೇ. NEPನ ನಮ್ಮ ಮಿನಿಸ್ಟರ್, ಎಜುಕೇಷನ್ ಮಿನಿಸ್ಟರ್ ಈಗಿದ್ದಾರಲ್ವ, ಅವ್ರು ಹೇಳ್ತಾ ಇದ್ದಾರೆ ಅವ್ರನ್ನ ಕ್ಯಾನ್ಸಲ್ ಮಾಡೋ ತೀರ್ಮಾನನೇ ತಗಂತ ಇಲ್ಲ. ಇದನ್ನ ನೀವು ಈಗ ನಾನು ಬಹಳ ಕಡಾಖಂಡಿತವಾಗಿ ಹೇಳ್ತಾ ಇದ್ದೇನೆ, NEPನ ಆತುರದಲ್ಲಿ ನಿರ್ಧಾರ ತಗೊಳ್ಳಲ್ಲ ಅಂತ ಮಾನ್ಯ ಸಚಿವರು ಹೇಳಿದ್ದಾರೆ. ಈ ಖಂಡಿತವಾಗ್ಲೂ ಆ NEP ಒಳಗಿರ್ತಕ್ಕಂಥ ಪ್ರತಿಯೊಂದು ಪೇಜ್ ಅನ್ನು ಓದಿದ್ರೆ ಗೊತ್ತಾಗುತ್ತೆ NEP ಉದ್ದೇಶ ಏನಂತೇಳಿ. NEPಯು SC/ST ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡೋ ಹುನ್ನಾರ ಅದರಲ್ಲಿದೆ, ಹಾಗಾಗಿ ಅದನ್ನು ರದ್ದುಪಡಿಸಲೇಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಜೈ ಭೀಮ್ ಸರ್.